ಹಿಂದೂ ಮಹಿಳೆಯ ಅಂತ್ಯ ಸಂಸ್ಕಾರ ಮಾಡಿದ ಮುಸ್ಲಿಂ ಬಂಧುವರು. ಹೌದು ವೀಕ್ಷಕರ, ಈ ಸ್ಟೋರಿ ನೋಡಲೇಬೇಕು. ಭಾವೈಕ್ಯತೆ ಮೆರೆದ ಮುಸ್ಲಿಂ ಸಮುದಾಯ ಗುಜರಾತ್ನ ಜೋಹರ್ಪುರದ ಮಕ್ತಮಾಪುರದಲ್ಲಿ ಮಧುಬೇನ್ ಎಂಬ ಹಿಂದೂ ಮಹಿಳೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಭಾವೈಕ್ಯತೆ ಮೆರೆದ ಮುಸ್ಲಿಂ ಸಮಾಜದ ದಿನ. ಇದೊಂದು ಗುಜರಾತ್ನ ಜೋಹರ್ಪುರದ ಮಕ್ತಮಾಪುರದ ಊರಲ್ಲಿ ಮುಸ್ಲಿಂ ಸಮುದಾಯದ ಮೊಹಲ್ಲಾ ಮಧುಬೆನ್ ಎಂಬ ಮಹಿಳೆ 50 ವರ್ಷದ ಮಹಿಳೆ 50 ವರ್ಷದಿಂದ ವಾಸವಾಗಿದ್ದರು. ಅವರು ನಮ್ಮೊಡನೆ ಒಂದೇ ಕುಟುಂಬದ ಹಾಗೆ ಇದ್ದರು. ಅವರು ದಿನಾಲೂ ನಮ್ಮೊಂದಿಗೆ ಇರುತ್ತಿದ್ದರು. ನಮ್ಮ ಮಧ್ಯೆ ಜಾತಿ ಮತ ಎಂಬ ಭಾವನೆ ಇರಲಿಲ್ಲ. ನಮ್ಮ ಮುಸ್ಲಿಂ ಹಬ್ಬ ಬಂದರೆ ಮೊದಲಿಗೆ ನಮ್ಮ ಸಮುದಾಯದ ಜೊತೆಗೆ ಶುಭ ಕೋರುತ್ತಿದ್ದರು. ಹಿಂದೂ ಹಬ್ಬಗಳು ಬಂದರೆ ಮೊದಲು ನಮ್ಮ ಸಮುದಾಯಕ್ಕೆ ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದರು. ಅವರ ಕುಟುಂಬ ನಮ್ಮ ಕುಟುಂಬದ ಸದಸ್ಯರಂತೆ ಇದ್ದರು. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬಂದಾಗ ನನಗೆ ಬಂದು ಮಧುಬೆನ್ ಹೇಳಿದರು, ನೀನು ನನ್ನ ಮಗಳು, ನಾನು ನನ್ನ ತಾಯಿ ಎಂದು ಒಪ್ಪಿಕೊಂಡೆ. ಮತ್ತು ಯಾವುದೇ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇರುತ್ತಿದ್ದರು. ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮನ್ನು ಸಹಾಯಕ್ಕೆ ನಿಲ್ತಿದ್ರು. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲ. ನಮ್ಮ ಇಡೀ ಮೊಹಲ್ಲಾದಲ್ಲಿ ಇದೊಂದು ಹಿಂದೂ ಪರಿವಾರ ಇದೆ ಎಂದು ಮುಸ್ಲಿಂ ಮಹಿಳೆಯವರು ಹೇಳಿದರು. ಇದೇ ಸಂದರ್ಭದಲ್ಲಿ ಮಧುಬೆನ್ನ ಪುತ್ರ ಮಾತನಾಡಿ ಹೇಳಿದರು, ನಾವು ಮುಕ್ತಮಾಪುರದಲ್ಲಿ ಕಳೆದ 50 ವರ್ಷದಿಂದ ವಾಸವಿದ್ದೆವು. ಪರಿಸರ ನಾವೆಲ್ಲ ಒಂದು ಪರಿವಾರ ಸದಸ್ಯರ ಇದ್ದ ಹಾಗೆ ಇದ್ದೆವು. ನನ್ನ ತಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ನಿಧನವಾಗಿದ್ದಾರೆ. ತಾಯಿಯ ಅಂತ್ಯ ಸಂಸ್ಕಾರವನ್ನು ಮುಸ್ಲಿಂ ಸಮುದಾಯದ ಜನ ಮುಂದೆ ಬಂದು ಹಿಂದೂ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಮುಸ್ಲಿಂ ಸಮಾಜಕ್ಕೆ ನಾನು ಹೇಗೆ ಧನ್ಯವಾದ ಹೇಳಬೇಕು ಎಂಬುದು ನನ್ನ ಹತ್ತಿರ ಶಬ್ದವಿಲ್ಲ ಎಂದು ಮಧುವಿನ ಪುತ್ರರಾದ ಕಿಶೋರ್ ಕಾಯಸ್ತ ಹೇಳಿದರು. ಹಮ್ ಪಿಚಲೆ 50 ಸಾಲೋ ಸೇ ಮಕ್ತಂಪುರ ಮೇ ರಹ ರಹೆ ಹೈನ್ ಔರ್ ಭಾಯಿಚಾರಿ ಕಿ ಭಾವನಾ ಸೇ ರಹತೆ ಹೈನ್. ಹಮ್ ಏಕ್ ಪರಿವಾರ ಕಿ ತರಹ ರಹತೆ ಥೆ. मेरी माँ 16 अस्पताल में भर्ती थीं, जहाँ इलाज के दौरान उनकी मौत हो गई. माँ के अंतिम संस्कार के लिए स्थानीय लोग और पड़ोसी आगे आए. उनकी सहानुभूति और नेकी पर उन्हें धन्यवाद देने के लिए मेरे पास शब्द नहीं है. सभी पड़ोसियों ने मधुबेन के अंतिम संस्कार में हिस्सा लिया. हमने सब कुछ किया ताकि रीति रिवाजों के अनुसार अंतिम संस्कार किया जा सके. हमने मधुबेन के बेटों से कहा कि दाह संस्कार के बाद धार्मिक अनुष्ठान करने का पूरा खर्च हम वहन करेंगे. हम एक पंडित की व्यवस्था करेंगे और हर उस चीज़ का इंतजाम करेंगे जो धार्मिक अनुष्ठान के लिए ज़रूरी है.